ಕೇಂದ್ರದ ಒಂದು ವಿಶೇಷವಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಬರಮಾಡಿಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೆ ನನ್ನ ಕೃತಜ್ಞತೆಯ ವಂದನೆಗಳು. ಪಿರಮಿಡ್ಸ್ ಸ್ಪಿರಿಚುಯಲ್ ಕೇರ್ ಸೆಂಟರ್ ಅಂತ ಒಂದು ಹೆಸರಿದೆಯಲ್ಲ, ಇದು ಬಹಳ ವಿಶೇಷವಾಗಿರುವಂಥ ಆಲೋಚನೆಯನ್ನು ಯೋಜನೆಯನ್ನು ಕೃತಿಗಿಳಿಸ್ತಕ್ಕಂತಹ ಒಂದು ಅದ್ಭುತವಾದಂಥ ಸಂಸ್ಥೆ. ವ್ಯಾಸ ಪೂರ್ಣಿಮೆಗೂ ಬುದ್ಧ ಪೂರ್ಣಿಮೆಗೂ ವ್ಯತ್ಯಾಸವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ವ್ಯಾಸ ಪೂರ್ಣಿಮೆ ಅಂದ ತಕ್ಷಣ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ಋಷಿಗಳನ್ನು ನೆನೆಸ್ಕೊಂಡು ಬಿಡ್ತೇವೆ, ಅವರನ್ನ ವೇದವ್ಯಾಸರು ಅಂತ ನಾವು ಕರೀತೇವೆ. ವೇದವ್ಯಾಸ ಅಂದ್ರೇನು? ವಾಸ್ತವವಾಗಿ ಶಬ್ದದ ಒಳಗನ್ನು ನಾವು ಬಿಚ್ಚಿ ನೋಡೋದೇ ಇಲ್ಲ ಬಂದರೆ. ಉದಾಹರಣೆಗೆ, ನಾವು ಭಗವದ್ಗೀತೆಯನ್ನ ಕೊಟ್ಟಂತ ಕೃಷ್ಣನನ್ನ ಕುರಿತು ಮಾತಾಡ್ತೇವೆ. ಕೃಷ್ಣ ಅಂದ್ರೇನು? ಕಂಸನನ್ನ ಚಾಣೂರನನ್ನ ಕೊಂದಂತಹ ಒಬ್ಬ ದೇವತಾಂಶ ಪುರುಷ ಅಥವಾ ಭಗವಂತನ ಅವತಾರ ಅಂತ ಅಷ್ಟೇ ನಾವು ನೋಡ್ತೇವೆ. ಆ ಹೆಸರಿನ ಅಂತರಂಗ ಇದೆಯಲ್ಲ, ಅದನ್ನ ಯಾರು ನಾವು ಬಿಚ್ಚಿ ಬಿಡಿಸಿ ನೋಡೋದೇ ಇಲ್ಲ. ಕೃಷ್ಣ ಅಂತ ಅನ್ನುವಂಥ ಶಬ್ದ ಹೇಗುಟ್ಟು ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಕರ್ಷತಿ ಇತಿ ಕೃಷ್ಣ, ಎಲ್ಲವನ್ನೂ ತನ್ನ ಕಡೆಗೆ ಪರಿಪೂರ್ಣವಾಗಿ ಸೆಳೆದುಕೊಳ್ಳುವ ಅದಮ್ಯ ಚೇತನ ಇದೆಯಲ್ಲ, ಅದನ್ನ ಕೃಷ್ಣ ಅಂತ. ಕೃಷ್ಣ ಅಂದ್ರೇನು? ಎಲ್ಲರ ಮನಸ್ಸನ್ನ ಚಂಚಲವಾಗಿರುವಂತ ಸಕಲ ಸೃಷ್ಟಿಯನ್ನು ತನ್ನ ಕಡೆಗೆ ತೆಗೆದುಕೊಳ್ಳುವುದು. ನೀವು ವಿಜ್ಞಾನದಲ್ಲಿ ಹೇಳ್ತೀರಿ ಬ್ಲ್ಯಾಕ್ ಹೋಲ್ ಅಂತ ಅನ್ನುವಂಥ ಮಾತಿದೆ. ಈ ಭೂಮಿಯು ಸಹ ಅದರೊಳಗಡೆ ಒಂದು ಸಣ್ಣ ಅಣುವಾಗಿ ಸೇರಿ ಹೋಗ್ತಕ್ಕಂಥ ಆಕರ್ಷಣೆ ಉಳ್ಳದ್ದು, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಬ್ಲ್ಯಾಕ್ ಹೋಲ್ ಅಂತ ಅನ್ನುವಂಥ ಅದನ್ನ ನಮ್ಮ ಭಾಷೆಯಲ್ಲಿ ನೋಡಿ, ಬ್ಲ್ಯಾಕ್ ಹೋಲ್ ಅನ್ನೋದ್ರಲ್ಲಿ ಅರ್ಥ ಇಲ್ಲ, ಯಾಕೆಂದ್ರೆ ಭಾಷೆಯಲ್ಲಿ ಜೀವಂತನೇ ಇಲ್ಲ. ಅದನ್ನ ನಮ್ಮ ಭಾಷೆಯಲ್ಲಿ ಏನ್ ಹೇಳ್ತೇವೆ ಅಂತಂದ್ರೆ, ಕೃಷ್ಣ ವಿವರ ಅಂತ. ವಿವರ ಅಂತಂದ್ರೆ ಎಲ್ಲವನ್ನೂ ಒಳಗೊಳ್ಳುವಂತ ಜಾಗ ಉಳ್ಳಂತಹದ್ದು. ಕೃಷ್ಣ ವಿವರ ಅಂದ್ರೆ ಎಲ್ಲವನ್ನೂ ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹದ್ದು, ಬಂದ ತನ್ನ ಯಾವುದನ್ನು ಅದು ಹೊರಗು ಬಿಡೋದೇ ಇಲ್ಲ. ಭಗವಂತನಲ್ಲಿ ಹಾಗೆ ತಾನೇ ಸೇರಿ ಹೋಗ್ಬಿಟ್ಟು ನೋಡಿ, ಕೃಷ್ಣ ಅಂತ ಅನ್ನುವಂಥದ್ರ ವಿಶೇಷಣ ಅರ್ಥ ಅದು. ನಾವು ದೇವರಿಗೆ ಹೆಸರಿಲ್ಲದ ದೇವರಿಗೆ ಹೆಸರು ಕೊಟ್ವಿ, ನಾವು ಗೊತ್ತಿರೋಂಥ ಒಂದು ವಿಶೇಷಣವನ್ನು ಅಂಟು ಹಾಕಿದ್ವಿ. ಅದೇ ರೀತಿಯಲ್ಲಿ ವೇದವ್ಯಾಸ ಅಂತ ಹೇಳಿದ್ರೆ ಅದು ಅದೇ ಅರ್ಥ. ಈಗ ವ್ಯಾಸ ಅಂದ್ರೇನು? ಸೊನ್ನೆ. ಈಗ ನೋಡಿ, ಒಂದು ಅಡ್ಡ ಗೆರೆ ನಾವೀಗ ಹಾಕಿದ್ರೆ ನಾವು ಹೇಳ್ಬೋದು ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿಗೆ ಮುಗಿಸಿದ್ರು ಅಂತ ಹೇಳಿ, ಆದಿ ಅಂತ್ಯ ಎರಡು ಇರೋಂಥದ್ದು ಅಡ್ಡಗೆರೆ ಆಗ್ತದೆ. ನೀವು ಒಂದು ಸೊನ್ನೆ ಹಾಕಿದ್ರೆ ಅದಕ್ಕೆ ಆದಿ ಯಾವುದು ಅಂತ್ಯ ಯಾವುದು? ಆದಿ ಅಂತ್ಯ ಎರಡನ್ನೂ ಕಳೆದುಕೊಂಡು ಏನೆಲ್ಲವೂ ತಾನೇ ಆಗಿರುವಂತಹದ್ದನ್ನ ವ್ಯಾಸ ಅಂತ ಕರೀತಾರೆ. ನಮ್ಮ ಜ್ಞಾನ ಇದೆಯಲ್ಲ, ವೇದ ಇದೆಯಲ್ಲ, ಅದು ವ್ಯಾಸ. ವೇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ವೇದವನ್ನ ಯಾರೂ ಸೃಷ್ಟಿ ಮಾಡಿಲ್ಲ, ಅದಕ್ಕೋಸ್ಕರ ಅದನ್ನ ಅಪೌರುಷೇಯ ಅಂತ ಕರೆದ್ರು. ವೇದಕ್ಕೆ ಅಂತ್ಯವೇ ಇಲ್ಲ, ವೇದ ನಿರಂತರ. ಜ್ಞಾನ ಯಾವತ್ತಾದ್ರೂ ಇಲ್ಲಿಗೆ ನಿಂತೋಯ್ತು ಅಂತ ಇರುತ್ತಾ? ಇಲ್ಲ. ವೇದ ವ್ಯಾಸ ಅಂತ ಹೇಳಿದ್ರೆ ಆ ಜ್ಞಾನ ಇದೆಯಲ್ಲ, ಅರಿವು ಇದೆಯಲ್ಲ, ಇದು ಪರಿಪೂರ್ಣ ನಿರಂತರ, ಅದನ್ನ ಮೀರ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅನ್ನುವಂಥ ಆ ವಿಶೇಷಣವನ್ನ ಇಟ್ಕೊಂಡು ಆ ಮಾರ್ಗವನ್ನ ತೋರಿಸಿದಂತಹ ಮಾರ್ಗದರ್ಶಿ ಗುರುವನ್ನೇ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ವೇದವ್ಯಾಸ ಅಂತ ಅವನಿಗೆ ಹೆಸರಿಟ್ಟು. ಅವನ ಹೆಸರು ಅಲ್ವೇ ಅಲ್ಲ, ಅದು ತಿರುದು. ಅವನ ಹೆಸರು ಕೃಷ್ಣ ದ್ವೈಪಾಯನ, ಪರಾಶರ ಮಹರ್ಷಿಯ ಮಗ ಕೃಷ್ಣ ದ್ವೈಪಾಯನ. ಈ ವ್ಯಾಸ ಅಂತ ಅನ್ನುವಂಥದ್ದು
ಅನಂತವಾಗಿರುವ ಜ್ಞಾನವನ್ನು ನಿರಂತರವಾಗಿ ಬಿತ್ತನೆ ಮಾಡ್ತಾ ಹೋಗುವಂತಹ ಗುರುಸ್ಥಾನಕ್ಕೆ ವ್ಯಾಸ ಅಂತ ಹೆಸರು. ಇವತ್ತು ನೋಡಿ, ಪ್ರವಚನ ಮಾಡುವಂತ ಗುರುಗಳು ಕೂತುಕೊಳ್ಳುವ ಪೀಠವನ್ನ ಏನಂತ ಕರಿತೀವಿ ನಾವು? ವ್ಯಾಸಪೀಠ ಅಂತ ಕರಿತೀವಿ. ವ್ಯಾಸಪೀಠ ಅಂದ್ರೆ ಅವರ ಕುರ್ಚಿ ಅಲ್ಲ, ಅದು ರಾಷ್ಟ್ರಪತಿ ಪದವಿ ಇದ್ದ ಹಾಗೆ. ಆ ಜಾಗದಲ್ಲಿ ಕೂತವರು ರಾಷ್ಟ್ರಪತಿ, ಆ ಜಾಗದಲ್ಲಿ ಕೂತವರು ವ್ಯಾಸರು. ಅವರು ಕೂತಾಗ ಆ ಯೋಗ್ಯತೆ ಬರುವಂತ ಪೀಠ ಯಾವುದು? ಅದು ವ್ಯಾಸ. ನೋಡಿ ಈ ಅರ್ಥವನ್ನ